ವೀಕ್ಷಕರೇ ನಮಸ್ಕಾರ. ನಿಮ್ಮ ಈ ಐ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ. ನಮಸ್ಕಾರ ವೀಕ್ಷಕರೇ. ನಾಳೆ March 1 ತುಂಬಾ ಶುಭವಾದ ಶುಭ ಶುಕ್ರವಾರ. ನಾಳೆಯಿಂದ ಕೆಲವೊಂದು ರಾಶಿಯವರಿಗೆ ಲಕ್ಷ್ಮೀದೇವಿಯ ಸಂಪೂರ್ಣ ಕೃಪೆ ಮತ್ತು ಕೃಪಾ ಕಟಾಕ್ಷ ದೊರೆಯುತ್ತಿದೆ. ಹಾಗಾಗಿ ಈ ರಾಶಿಯವರು ಬಹಳಷ್ಟು ಲಾಭ ಮತ್ತು ರಾಜ್ಯೋಗವನ್ನು ಪಡೆಯುತ್ತಿದ್ದಾರೆ. ಇವರಿಗೆ ಅದೃಷ್ಟ ಅನ್ನುವುದು ಉಳಿದು ಬರುತ್ತದೆ. ಎಲ್ಲಿಲ್ಲದ ರಾಜ್ಯೋಗವನ್ನು ಪಡೆಯುವುದರ ಮೂಲಕ ಇವರು ಇವರ ಜೀವನದಲ್ಲಿ ಅನುಭವಿಸುವಂತಹ ಸರ್ವ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳುತ್ತಾರೆ. ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ನಾಳೆಯಿಂದ ಶುಭ ಶುಕ್ರವಾರದಿಂದ ಮುಂದಿನ 5 ವರ್ಷಗಳು ಗುರುಬಲ ಶುಕ್ರ ದಿಸೆ ಪ್ರಾರಂಭವಾಗುತ್ತದೆ ಎಂಬುದನ್ನ ನೋಡೋಣ ಬನ್ನಿ. ಹೌದು, ಈ ರಾಶಿಯವರು ಆದಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸುವವರಾಗಿರುತ್ತಾರೆ. ಯಾವುದೇ ರೀತಿಯಾದಂತಹ ಕೆಲಸ ಕೊಟ್ಟರೂ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಇವರು ಪಟ್ಟಂತಹ ಪರಿಶ್ರಮಕ್ಕೆ ಅತ್ಯುತ್ತಮವಾದ ಪ್ರತಿಫಲ ದೊರೆಯುತ್ತದೆ. ನಾಳೆಯ ಒಂದು ಶುಕ್ರವಾರದಿಂದ ಇವರಿಗೆ ಎಲ್ಲಿಲ್ಲದ ಒಂದು ಭಾಗ್ಯ ದೊರೆಯುತ್ತದೆ. ಇವರಿಗೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ದೊರೆಯುತ್ತಿರುವುದರಿಂದ ಎಲ್ಲಾ ರೀತಿಯಾದಂತಹ ಸರ್ವ ತೊಂದರೆಗಳು ದೂರವಾಗುತ್ತವೆ. ಹಲವಾರು ಕಡೆಯಿಂದ ವ್ಯವಹಾರದ ಮಾರ್ಗಗಳು ಹುಟ್ಟುಕೊಳ್ಳುತ್ತವೆ. ಮತ್ತು ಇನ್ನೊಂದು ವಿಷಯ, ನೀವು ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಬೆಲ್ಲದ ಆರತಿಯನ್ನು ಮಾಡುವುದರಿಂದ ನಿಮ್ಮ ಇಷ್ಟಗಳು ಮತ್ತು ಇಷ್ಟಾರ್ಥಗಳು ನೆರವೇರುವ ಸಾಧ್ಯತೆ ಇದೆ. ಮತ್ತು ಈ ರಾಶಿಯವರಿಗೆ ಮಾನಸಿಕ ತೊಂದರೆಗಳು ಇದ್ದರೆ ದೂರವಾಗುತ್ತವೆ. ಮತ್ತು ಈ ರಾಶಿಯವರು ಎಲ್ಲಾ ರೀತಿಯಾದಂತಹ ಇನ್ನು ಮುಂದೆ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುತ್ತಾರೆ. ಮತ್ತು ಇಷ್ಟೆಲ್ಲ ಲಾಭವನ್ನು ಪಡೆದು ಮತ್ತು ಅದೃಷ್ಟವನ್ನು ಪಡೆಯುವಂತಹ ರಾಶಿಗಳು ಯಾವ್ಯಾವ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಮೇಷರಾಶಿ, ಕುಂಭರಾಶಿ, ತುಲಾರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ. ನಾಳೆಯಿಂದ ಈ ಎಲ್ಲಾ ರಾಶಿಗಳು ತುಂಬಾ ಅದೃಷ್ಟವಂತ ರಾಶಿಗಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ. ಧನ್ಯವಾದಗಳು.